ಇನ್ನೊಂದು ಕಡೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಹಿಗ್ಗಾಮುಗ ತರಾಟೆಗೆ ತೆಗೆದುಕೊಂಡಿದೆ. ರಾಜ್ಯದಲ್ಲಿ ಒಟ್ಟು 6 ಕೋಟಿಗೂ ಹೆಚ್ಚು ಜನಸಂಖ್ಯೆ ಇದೆ. ನೀವು 1% ಜನಕ್ಕೂ ಲಸಿಕೆ ಕೊಟ್ಟಿಲ್ಲ, ಇನ್ನು ಕೂಡ 1% ಜನಕ್ಕೂ ಲಸಿಕೆ ಕೊಟ್ಟಿಲ್ಲ. ಲಸಿಕೆ ನೀಡಲು ನಿಮ್ಮಿಂದ ಆಗದೇ ಇದ್ದರೆ ಹೇಳಬಿಡಿ. ನಿಮ್ಮಿಂದ ಆಗಲ್ಲ ಅಂದ್ರೆ ಆದೇಶದಲ್ಲಿ ದಾಖಲಿಸುತ್ತೇವೆ. ನಮ್ಮಲ್ಲಿ 12,36,000 ಡೋಸ್ ಇದೆ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದೆ. 65 ಲಕ್ಷ ಜನಕ್ಕೆ ಎರಡನೇ ಡೋಸ್ ಹೇಗೆ ನೀಡ್ತೀರಿ ಅಂತ ಕೋರ್ಟ್ ರಾಜ್ಯ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದೆ. ಸರ್ಕಾರವನ್ನ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡಿದೆ ಹೈಕೋರ್ಟ್. ವ್ಯಾಕ್ಸಿನ್ ನೀಡುವ ಕ್ರಮ ಇದ ಅಂತ ಪ್ರಶ್ನೆ ಮಾಡಿದೆ ಹೈಕೋರ್ಟ್. ಎರಡನೇ ಡೋಸ್ ಸಿಗದೆ ಹೋದರೆ ಏನಾಗಲಿದೆ? ಒಂದನೇ ಡೋಸ್ ವೇಸ್ಟ್ ಆದರೆ ಅಂತಾರಾಷ್ಟ್ರೀಯ ವೇಸ್ಟ್ ಅದು. ಕೇಂದ್ರ ಸರ್ಕಾರ ವ್ಯಾಕ್ಸಿನೇಷನ್ ಬಗ್ಗೆ ಮಾರ್ಗಸೂಚಿ ನೀಡಿತ್ತಾ ಅನ್ನೋ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ ಹೈಕೋರ್ಟ್. ಪ್ರಶ್ನೆ ಮಾಡಿರುವಂಥದ್ದು, ಈ ಬಾರಿ ಮಾರ್ಗಸೂಚಿ ನೀಡಲಾಗಿತ್ತು ಅಂತ ಕೇಂದ್ರದ ಪರವಾಗಿ ಉತ್ತರವನ್ನು ಕೂಡ ರಾಜ್ಯ ಸರ್ಕಾರ ಕೊಟ್ಟಿದೆ. ಹೌದು, ಮಾರ್ಗಸೂಚಿಯನ್ನು ಕೊಟ್ಟಿದ್ದಾರೆ ಅಂತ. ನೀಡಿದ್ದ ಲಸಿಕೆಯಲ್ಲಿ 70% ಲಸಿಕೆ ಎರಡನೇ ಡೋಸ್ ನೀಡಲು ಮೀಸಲು. ಎಸ್ ಎಸ್, ನಮ್ಮ ಜೊತೆಗೆ ಮಾಜಿ ಸಚಿವರಾದಂತಹ ಎಚ್ ವಿಶ್ವನಾಥ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ತೆ. ಸರ್, ನಮಸ್ಕಾರ. ಸರ್, ಇವತ್ತು ಲಸಿಕೆ ಪೂರೈಕೆಯಲ್ಲಿ ಬಹಳ ಹಿನ್ನಡೆ ಆಗ್ತಾ ಇದೆ. ಒಂದು, ರಾಜ್ಯದಲ್ಲಿ ಇಡೀ ದೇಶದಲ್ಲಿ ನೋಡಿದ್ರೆ ನಮ್ಮ ರಾಜ್ಯದಲ್ಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಕೋವಿಡ್ ಪ್ರಕರಣಗಳು ಕೂಡ ದಾಖಲಾಗ್ತಾ ಇದೆ. ಅಂದರೆ ಅಂಕಿಅಂಶಗಳನ್ನು ನೋಡಿದಾಗ ಬೇರೆ ಕಡೆ ಹೋಲಿಸಿದ್ರೆ ನಮ್ಮದೇ ಜಾಸ್ತಿ ಇದೆ. ಇನ್ನೊಂದು ಕಡೆ ಕೋರ್ಟ್ ಕೂಡ, ಹೈಕೋರ್ಟ್ ಕೂಡ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದೆ. ಇನ್ನೊಂದು ಕಡೆ DV ಸದಾನಂದ ಗೌಡರು ಹೇಳ್ತಾರೆ, ನಾವೇ ನೇಣ ಹಾಕೊಳ್ಬೇಕಾಗತ್ತಾ ಅಂತ ಕೇಳ್ತಾರೆ. ಏನು ಸರ್ ಇದು, ಏನು ನಡೀತಿದೆ ಸರ್? ಈಗ ಬಹಳಷ್ಟು ವಿಚಾರಗಳಲ್ಲಿ ಕೋರ್ಟು ನಮಗೆ ಡೈರೆಕ್ಟ್ ಮಾಡ್ತಾ ಇದ್ದೀವಿ, ಈ ಥರ ಮಾಡಬೇಕು, ಹೀಗೆ ಮಾಡಬೇಕು ಅಂತ. ಹೌದು ಹೌದು, ಕೋರ್ಟ್ ಯಾವಾಗ ಇಂಟರ್ವೆನ್ಷನ್ ಆಗ್ತದೆ, ದೇರ್ ವಾಸ್ ನೋ ಕೋಆರ್ಡಿನೇಷನ್ ದ ಕ್ಯಾಬಿನೆಟ್ ಆರ್ ಇನ್ ದ ಲೀಡರ್ಶಿಪ್, ಆವಾಗ ಕೋರ್ಟ್ ಇಂಟರ್ವೆನ್ಷನ್ ಆಗ್ಲೇಬೇಕಾಗುತ್ತೆ. ಯಾಕೆ, ನಮ್ಗೆ ಇರೋ ದಾರಿನೇ ಕೋರ್ಟು. ಯಾವಾಗ ಚುನಾಯಿತ ಪ್ರತಿನಿಧಿಗಳು ಅಥವಾ ಚುನಾಯಿತ ಸರ್ಕಾರ ತನ್ನ ಜವಾಬ್ದಾರಿಯನ್ನ ಜವಾಬ್ದಾರಿಯುತವಾಗಿ ನಿರ್ವಹಿಸಲು ಅಲ್ಲಿ ಸಂಯಮ ಇರೋದಿಲ್ವೋ ಮತ್ತು ಕೋಆರ್ಡಿನೇಷನ್ ಇರೋದಿಲ್ವೋ ಅಂತ ಸಂದರ್ಭದಲ್ಲಿ ಕೋರ್ಟ್ ಅನಿವಾರ್ಯ ಆಗುತ್ತೆ. ನಿಜ, ಇವತ್ತಿಡೀ ಭಾರತದಲ್ಲಿ ಕರ್ನಾಟಕ ಸಾವು ನೋವುಗಳು ಮತ್ತು ಈ ಲಸಿಕೆಯ ಅಭಾವ, ಲಸಿಕೆಯಿಂದ ಇಲ್ಲದೆ ಸಾಯ್ತಾ ಇರೋದು, ಗಾಬರಿಯಾಗಿ ಸಾಯ್ತಾ ಇರೋದು ಜನಗಳು, ಇದೆಲ್ಲ ಬಹಳ ಜಾಸ್ತಿ ಆಗ್ತಾ ಇದೆ. ನೋಡಿ, ಸ್ಟಾಲಿನ್ ಅಂತ ಅವನು ಇವತ್ತು ಬೇರೆ ಬೇರೆ, ಅವನು ಈಸ್ ಆಲ್ಸೋ ಇನ್ ದ ನಮ್ಮ ಒಕ್ಕೂಟದಲ್ಲೇ ಇದ್ದಾರೆ ಅವರನ್ನು ಕೂಡ. ಬಟ್ ಅವನು ಬೇರೆ ಬೇರೆ ದೇಶಗಳಿಂದ ಲಸಿಕೆ ತರಿಸೋದಕ್ಕೆ ಈಗೆಲ್ಲ ಎಷ್ಟು ಓಡಾಡ್ತಾ ಇದ್ದಾರೆ ಅವರೆಲ್ಲ ಕೂಡ. ಎಂತದ್ದು ಆಗಲ್ಲ ಇಲ್ಲಿ. ಎಸ್ ಸರ್, ಎಸ್ ಸರ್, ಸುಮ್ನೆ ಇಲ್ಲಿ ಏನು ಆಗ್ತಾ ಇಲ್ಲ ಇವ್ರಿಗೆ. ನಮ್ಗೂ ಸಾಕಾಗಿದೆ ಇವ್ರಿಗೆ ಹೇಳಿ ಹೇಳಿ ಅಂತ. ನಾವು ಸರ್ಕಾರ ಅಂದ್ರೆ ನ್ಯೂಸ್ ತಾನೇ ಇರ್ಬೇಕು. ಅದು ಸದಾನಂದ ಗೌಡರ್ ಆಗ್ಲಿ, CT ರವಿ ಅವರಾಗ್ಲಿ, ಯಡಿಯೂರಪ್ಪನವರಾಗ್ಲಿ, ಮತ್ತೊಬ್ರಾಗ್ಲಿ, ತಾನೇ ಇಲ್ಲ ಅಂತಂದ್ರೆ ತಾನಾಶೀಲರ ಅದು ಇಂಥ ಪರಿಸ್ಥಿತಿಯಲ್ಲಿ ಜನಗಳು ಸಾಯ್ತಾ ಇರುವಂತ ಪರಿಸ್ಥಿತಿಯಲ್ಲಿ ಜನಗಳು ಅಧೀರರಾಗಿ ಸಾಯ್ತಾ ಇದ್ದಾರೆ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ನೇಣ ಹಾಕೊಳ್ಳಿ ನೀವು ಅಂತ ಅಂತ ಅಂದ್ರೆ ನೇಣ ಹಾಕೋಣವಾ, ನೇಣ ಹಾಕೊಳ್ಳಿ, ಹೌದಪ್ಪ ಜನ ಅನ್ಕೋತಾ ಇದಾರೆ, ನಿಮ್ಮನ್ ತಗೊಂಬಂದು ನಾವು ನೇಣ ಹಾಕೊಳ್ಳೋ ಸ್ಥಿತಿ ಬಂದಿದೀವಲ್ಲ. ಆಗ ಜನ ಹೇಳಿದ್ರೆ ಏನಾಗುತ್ತಾಗ? ಹಾಗಾಗಿ ತಾವೆಲ್ಲ ಹಿರಿಯರಿದ್ದೀರಾ, ಹಿರಿಯ ಸಚಿವರಿದ್ದೀರಿ ಕೇಂದ್ರ ಸರ್ಕಾರದಲ್ಲಿ. ಇವತ್ತು ಏನಾಗಿದೆ, ಕೇಂದ್ರ ಮತ್ತು ರಾಜ್ಯ ಎರಡೂ ಕೂಡ ಎಲ್ಲೋ ಒಂದ್ ಕಡೆ ಈ ವೈಪರೀತ್ಯಗಳನ್ನ ಎದುರಿಸುವಲ್ಲಿ ವಿಫಲ ಆಗಿದ್ದೇವೆ ಅಂತಕ್ಕಂಥದ್ದನ್ನ ಜನ ಬೊಟ್ಟು ಮಾಡಿ ತೋರಿಸ್ತಾ ಇದಾರೆ, ಸಾಮಾನ್ಯ ಜನರು ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಹಾಗಾಗಿ ಸಹನೆಯಿಂದ ಈ ಪರಿಸ್ಥಿತಿಯನ್ನ ನಾವೆಲ್ಲರೂ ಸೇರಿ ಎದುರಿಸ್ಬೇಕಾಗುತ್ತೆ. ಹಾಗಾಗಿ ಈ ರೀತಿಯಾಗಿ ತಾವು ಮಾತಾಡೋದು ಯೋಗ್ಯತೆ ಅಲ್ಲ, ನಮ್ಮ ನಮ್ಮ ಸ್ಥಾನಮಾನಗಳಿಗೆ ಯೋಗ್ಯತೆ ಅಲ್ಲ, ಇದು ಜನರನ್ನ ಸಮಾಧಾನ ಮಾಡೋದು ಅಲ್ಲ. ಯಾಕಂದ್ರೆ ಜನಕ್ಕೆ ಧೈರ್ಯ ತುಂಬಬೇಕಿರ್ಬೇಕು. ಧೈರ್ಯಂ ಸರ್ವತ್ರ ಸಾಧನ, ಜನರಿಗೆ ಧೈರ್ಯ ತುಂಬಬೇಕಿರುತ್ತೆ. ಇದೀವಪ್ಪ ನಾವಿದೀವಿ, ನಾವಿದೀವಿ ಸರ್ಕಾರ ಇಲ್ಲಿ ಸ್ವಲ್ಪ ಸ್ವಲ್ಪ ಪಾಲು ಬರ್ತಾ ಇದೀವಿ, ಇಲ್ಲಿ ಬರ್ತಾ ಇದೀವಿ. ಇಲ್ಲಿ ಒಂದ್ ಕಡೆ ಚೀಫ್ ಸೆಕ್ರೆಟರಿ ಹೇಳ್ತಾರೆ,
ಒಂದು ವಾರ ಎಲ್ಲ ಎಷ್ಟು ತಿಂಗಳಾಗುತ್ತೋ ಗೊತ್ತಿಲ್ಲ ಬರುದು. ಲಸಿಕೆ ಎಷ್ಟು ತಿಂಗಳಾಗುತ್ತೋ ಬರುದು ಗೊತ್ತಿಲ್ಲ. ಬಟ್ ಇಟ್ ಈಸ್ ಟೆಲಿಂಗ್ ದ ಟ್ರೂತ್. ಅಲ್ಲ, ಜನಕ್ಕೆ ವಿವರಿಸುವಂತ ರೀತಿಯೂ ಕೂಡ ಬೇರೆ ರೀತಿಯಾಗಿ ಈ ತರ ನಾವು ನೇಣು ಹಾಕ್ಬೇಕಾ ಅಂತ ಹೇಳ್ಬಿಟ್ರೆ ಧೈರ್ಯ ತರಬೇಕಲ್ವಾ? ಅಲ್ಲ, ಮಾಡ್ತೀವಿ ಏನೋ ಒಂದು ಮಾಡ್ತೀವಿ ನೋಡೋಣ, ಸ್ವಲ್ಪ ಟೈಮ್ ಇರಿ ನೋಡೋಣ ಏನು ಮಾಡ್ತಾ ಇದ್ದೀವಿ ಅನ್ನುವಂತಹ ಒಂದು ವಿಶ್ವಾಸ ಆದ್ರೂ. ಈಗ ನಾವು ಒಂದು ಪೇಷಂಟ್ ನೋಡ್ಲಿಕ್ಕೆ ಹೋಗ್ತೀವಿ, ನಮ್ಗೂ ಗೊತ್ತಾಗ್ತಾ ಇರ್ತೀನಿ ಕೆಲವೇ ಗಂಟೆಗಳಲ್ಲಿ ಸತ್ತೋಗ್ತಾನೆ ಇವನು ಅಂತ. ಆದ್ರೂ ಕೂಡ ಸುಮ್ಮನೆ ನಾವೆಲ್ಲ ಇಲ್ವೇನಾ, ಏ ಸುಮ್ಮಿರ ಮಗ ಧೈರ್ಯವಾಗಿರಪ್ಪ ಅಂತ ಹೇಳ್ತೀರಿ. ರೇಷ್ಮೆ ಸರ್ ಕೂಡ ನಮ್ ಜೊತೆಗೆ ಜಾಯ್ನ್ ಆಗ್ತಾ ಇದಾರೆ ಲೈನ್ ಅಲ್ಲಿ, ಜಾಯ್ನ್ ಆಗ್ತಾ ಇದಾರೆ. ನಮ್ಮ ಸಲಹಾ ಸಂಪಾದಕ ರವೀಂದ್ರ ರೇಷ್ಮೆ ಅವರು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೇಷ್ಮೆ ಸರ್ ಹೇಳಿ. ಹರೀಶ್ ರೇಷ್ಮೆ ಸರ್, ಇವತ್ತು ಸದಾನಂದ ಗೌಡರು ಹೇಳಿರುವಂತಹ ಮಾತು ಕೇವಲ ಇವತ್ತು ಇದು ಫಸ್ಟ್ ಅಲ್ಲ, ಹಿಂದೆನೂ ಕೂಡ ಕೆಲವು ಸಚಿವರುಗಳು ಕೂಡ ಇಂತಹದ್ದೇ ಮಾತಾಡಿರುವಂತದ್ದು ಕೂಡ ನಮ್ಗಿನ್ನೂ ಕೂಡ ನೆನಪಿದೆ ಯಾವ ರೀತಿ ಮಾತಾಡಿದ್ದಾರೆ ಅಂತ. ಆದ್ರೆ ಇಂತಹ ಸಂದರ್ಭದಲ್ಲಿ ಈ ತರ ನಾವೇನ್ ಹಾಕೋಬೇಕಾ, ನಾವೇನ್ ಮಾಡೋಕ್ಕಾಗತ್ತೆ, ನಾವೇನು ಇನ್ನೊಬ್ಬರಲ್ಲಿ ಯಾರೋ ಹೇಳ್ತಾರೆ ನಾವೇನು ದುಡ್ಡು ಪ್ರಿಂಟ್ ಮಾಡೋಕ್ಕಾಗತ್ತಾ ಅಂತ ಕೇಳ್ತಾರೆ. ಸದಾನಂದ ಗೌಡರು ಕೇಳ್ತಾರೆ ನಾವು ನೇಣ ಕಳಕ್ಕಾಗತ್ತಾ ಅಂತ ಕೇಳ್ತಾರೆ. ಈ ಸಂದರ್ಭದಲ್ಲಿ ಇಂಥ ಮಾತು ಸರಿನಾ ಜನಪ್ರತಿನಿಧಿಯಿಂದಾಗಿ ಅನ್ನುವಂಥದ್ದು? ವಿಶ್ವನಾಥ್ ಸರ್ ಕೂಡ ಜೊತೆಗೆ ಲೈನಲ್ಲಿದ್ದಾರೆ. ಇದುವರೆಗೂ ವಿಶ್ವನಾಥ್ ಅವರು ಆಡಿದ ಮಾತುಗಳನ್ನು ಅನುಮೋದಿಸ್ತಾ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಕಳೆದ ಒಂದು ವರ್ಷದಿಂದ ನಾವು ಆಗಾಗಾಗ ಎತ್ತಿ ಹೇಳ್ತಾ ಇದ್ದೀವಿ, ಅನೇಕ ಜನ ಕರ್ನಾಟಕದ BJP ನಾಯಕರುಗಳು, ಅವರು ರಾಜ್ಯದಲ್ಲಿ ಮಂತ್ರಿಗಳಾಗಿರಲಿ ಕೇಂದ್ರದಲ್ಲಿ ಮಂತ್ರಿಗಳಾಗಿರಲಿ, ಬಾಯಿ ಬಿಟ್ಟರೆ ಬಣ್ಣಗೇಡು ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಅವರು ಯಂತ್ರಗಳ ಥರ ಮಾತಾಡೋದು, ಕಲ್ಲು ಹೃದಯಗಳ ಥರ ಮಾತಾಡೋದು, ಒಂಚೂರಾದರೂ ಭಾವಸ್ಪಂದನ ಇಲ್ಲ ಅವರ ಮಾತಿನಲ್ಲಿ, ಜನರ ಮನಸ್ಥಿತಿಯನ್ನು ಗ್ರಹಿಸುವಂಥ ಒಂದು ಸೂಕ್ಷ್ಮತೆ ಇಲ್ಲ. ಈ ಥರದ ಮಾತುಗಳು ಬೇಕಾಗಿರಲಿಲ್ಲ ಅವ್ರು ಮಾತಾಡೋದ್ರಲ್ಲಿ. ಸದಾನಂದ ಗೌಡರು ಬರವಣಿಗೆಯಲ್ಲಿ ಟ್ವಿಟರ್ನಲ್ಲಿ ಭಾಳ ಸೊಗಸಾದ ಕನ್ನಡವನ್ನು ಬರೀತಾರೆ, ಆದರೆ ಮಾಧ್ಯಮ ಪ್ರತಿನಿಧಿಗಳನ್ನ ಎದುರಿಸುವಾಗ ಈ ಥರ ಎಡವಟ್ಟು ಮಾತಾಡ್ತಾರೆ. ಎಡವಟ್ಟು ಮಾತಾಡಿ ಈಗಾಗಲೇ ಸಾಕಷ್ಟು ಡ್ಯಾಮೇಜ್ ಆಗಿಬಿಟ್ಟಿದೆ ನೋಡಿ. ಕರ್ನಾಟಕದ BJP ಇವತ್ತು ಕೇಂದ್ರ ಸರ್ಕಾರದ ನಾಯಕತ್ವಕ್ಕೆ ದೊಡ್ಡ ಹೊರೆ ಆಗಿಬಿಟ್ಟಿದೆ. ನರೇಂದ್ರ ಮೋದಿ ಅವ್ರ ನಾಯಕತ್ವಕ್ಕೆ ಯಾವುದಾದ್ರು ರಾಷ್ಟ್ರೀಯ ಮುಜುಗರ ಅಂತಂದ್ರೆ ಕರ್ನಾಟಕ ಸರ್ಕಾರದ ಕಾರ್ಯವೈಖರಿ ಮತ್ತು ಇವರ ವಿಫಲತೆ. ನಾವು ಯಾವ್ಯಾವ ವೈಫಲ್ಯಗಳನ್ನು ಬೆಟ್ ಮಾಡಿ ತೋರಿಸ್ತೇವೆ ಹಿಂದಿನ ಸರ್ಕಾರದ ಬಗ್ಗೆ, ಅವೆಲ್ಲ ವೈಫಲ್ಯಗಳು 3 ಪಟ್ಟು ಜಾಸ್ತಿ ಆಗಿದೆ ಅನ್ನೋ ರೀತಿಯಲ್ಲಿ ಜನರಲ್ ಭಾವನೆ ಮೂಡ್ಬಿಟ್ಟಿದೆ. ಇಂಥ ಸಂದರ್ಭದಲ್ಲಿ ಸಾಂತ್ವನದ ಮಾತು, ಸಮಾಧಾನದ ಮಾತು, ಭರವಸೆ ಮಾತುಗಳು ಬರಬೇಕಾಗಿತ್ತು. ಆದ್ರೆ ಒಂದು CT ರವಿಯವರು ಏನು ನ್ಯಾಯಾಲಯದ ವಿಚಾರದಲ್ಲಿ ಹೇಳಿದ್ರು, ಒಂದು ವಿಷಯ ತೀರಾ ಇತ್ತೀಚಿನವರೆಗೂ ಅಂದ್ರೆ ಕೇವಲ ಒಂದು 2 ವಾರಗಳ ಇತ್ತೀಚಿನವರೆಗೂ ಕೂಡ ಈ ರಾಷ್ಟ್ರದ ಬಹುತೇಕ ವಿರೋಧ ಪಕ್ಷದ ನಾಯಕರುಗಳು, ವಿಶೇಷವಾಗಿ ಮೋದಿ ವಿರೋಧಿ ರಾಜಕಾರಣಿಗಳು ಮತ್ತು ಬುದ್ಧಿಜೀವಿಗಳು ಏನ್ ಮಾಡ್ತಾ ಇದ್ರು, ಏ ಮೋದಿಯವರ ಕೈಗೊಂಬೆ ಆಗ್ಬಿಟ್ಟಿದೆ, ಕೇಂದ್ರ ಸರ್ಕಾರದ ಕೈಗೊಂಬೆ ಆಗ್ಬಿಟ್ಟಿದೆ ಅಂತಂದ್ಬಿಟ್ಟು ಕೋರ್ಟಿನ ಬಗ್ಗೆ ಹೇಳಬಾರದ ಮಾತುಗಳನ್ನೆಲ್ಲ ಆಡಿದ್ರು, ಅನೇಕ ನಿಂದನಾತ್ಮಕ ಟೀಕೆಗಳನ್ನು ಮಾಡ್ತಾ ಇದ್ರು. ಯಾಕಂದ್ರೆ ಹಲವಾರು ವಿಚಾರಗಳಲ್ಲಿ ಮೋದಿ ಸರ್ಕಾರದ ಕೆಲವು ನೀತಿಗಳನ್ನು ಸಮರ್ಸ್ಕೊಳ್ತು ಅಂತ, ಅದು ರಫೇಲ್ ವಿಚಾರದಲ್ಲಿ ಇರ್ಬೋದು ಅಥವಾ ಟ್ರಿಪಲ್ ತಲಾಖ್ ರದ್ದುಪಡಿಸಿದ ವಿಚಾರದಲ್ಲಿ ಇರ್ಬೋದು, ರಾಮ ಮಂದಿರದ ವಿಚಾರದಲ್ಲಿ, ಆ ತೀರ್ಪುಗಳು ಬಂದಾಗಲ್ಲ ಓ ಸುಪ್ರೀಂ ಕೋರ್ಟು ತನ್ನ ಕೈಗೊಂಬೆ ಆಗ್ಬಿಟ್ಟಿದೆ, ವಿಶ್ವಾಸಾರ್ಹತೆ ಕಳ್ಕೊಂಡಿದೆ ಅಂತ ಮಾತಾಡ್ತಿದ್ದವರೆಲ್ಲ ಇತ್ತೀಚಿನ ದಿನಮಾನಗಳಲ್ಲಿ ಸ್ವಲ್ಪ ಹಲವಾರು ವಿಚಾರಗಳು, ಕೋವಿಡ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಟುವಾದ ಪ್ರತಿಕ್ರಿಯೆಗಳು ಬರ್ತಾ ಇದೆ ಕೋರ್ಟಿಂದ, ಆದೇಶಗಳು ಬರ್ತಾ ಇದೆ. ಈಗ ಇದಕ್ಕಿಂತ ಇವರೆಲ್ಲ ಸಂಭ್ರಮಿಸ್ತಾ ಇದಾರೆ, ನ್ಯಾಯಾಲಯವೇ ಮುಖ್ಯ ಅಂತ. ಈಗ ವಿಶ್ವನಾಥ್ ಅವ್ರ ಗಮನಕ್ಕೆ ಕೂಡ ತರ್ಲಿಕ್ಕೆ ಇಷ್ಟಪಡ್ತಾನೆ, ನ್ಯಾಯಾಂಗ, ಕಾರ್ಯಾಂಗ ಮತ್ತು ಶಾಸಕಾಂಗ ಮೂರಕ್ಕೂ ಅವ್ರದೇ ಆದ ಒಂದೊಂದು ಅಂಗಕ್ಕೂ ಕೂಡ ಅದರದೇ ಆದ ಪಾವಿತ್ರ್ಯತೆ, ಘನತೆ ಮತ್ತು ಮಹತ್ವ ಇದೆ. ಕಾರ್ಯಾಂಗದ ದೈನಂದಿನ ಕೆಲಸಗಳಲ್ಲಿ ನ್ಯಾಯಾಲಯ ಹಸ್ತಕ್ಷೇಪ ಮಾಡಕೂಡುದು ಅಂತ ಸೋಮನಾಥ್ ಚಟರ್ಜಿ ಅವರು UPA ಸರ್ಕಾರದ ಮೊದಲ ಅವಧಿಯಲ್ಲಿ ಸ್ಪೀಕರ್ ಆಗಿದ್ರು, ರಾಷ್ಟ್ರ ಕಂಡ ಸರ್ವಶ್ರೇಷ್ಠ ಮುತ್ತದ್ದಿಗಳ ಪೈಕಿ ಅವರೊಬ್ರು. ಅವ್ರು ಒಂದ್ಸಾರಿ ಸುಪ್ರೀಂ ಕೋರ್ಟ್ಗೆ ನೇರವಾಗಿ ಒಂದು ತಮ್ಮ ರೂಲಿಂಗ್ ಮೇಲೆ ಹೇಳಿದ್ರು, ಸಂಸದೀಯ ಸಾರ್ವಭೌಮತ್ವದಲ್ಲಿ ಮಧ್ಯಪ್ರವೇಶ ಮಾಡೋ ಹಕ್ಕಿಲ್ಲ ನ್ಯಾಯಾಂಗಕ್ಕೆ ಅಂತಂದ್ಬಿಟ್ಟು. ದಿನನಿತ್ಯ ಅಡ್ಮಿನಿಸ್ಟ್ರೇಟಿವ್ ವಿಚಾರದಲ್ಲಿ ನ್ಯಾಯಾಲಯ ಈ ರೀತಿ ಆದೇಶ ಕೊಡ್ತಾ ಹೋದ್ರೆ ಸರ್ಕಾರ ಕೆಲಸ ಮಾಡೋದು ಕಷ್ಟ ಆಗುತ್ತೆ. ಆದ್ರೆ ಸರ್ಕಾರ ಕೂಡ ಅರ್ಥ ಮಾಡ್ಕೋಬೇಕು, ನ್ಯಾಯಾಂಗವೇ ಮಧ್ಯಪ್ರವೇಶ ಮಾಡುವಂತ ಸ್ಥಿತಿ ನಿರ್ಮಾಣ ಆಗಲಿಕ್ಕೆ ನಾವು ಕೂಡ ಕಾರಣ, ನಮ್ಮ ಲೋಪಗಳ ಕಾರಣ, ಕೆಲವು ಪ್ರಮಾದಗಳ ಕಾರಣ ಅಂತ. ಈ ಲೋಪ ಮತ್ತು ತಪ್ಪುಗಳನ್ನು ಒಪ್ಕೊಳ್ಳೋ ಒಂದು ಧೀಮಂತಿಕೆ ಅಧಿಕಾರದಲ್ಲಿ ಇರೋರ್ಗೆ ಇರಬೇಕು. ಹರೀಶ್, ನೀವು ಅದನ್ನ ನಿರೀಕ್ಷೆ ಮಾಡ್ತೀರಿ ಅಂತ ಕಾಣುತ್ತೆ. ಬಯಸಿದ್ದು ಇಂಥ ಸಂಕಟದ ಸಮಯದಲ್ಲಿ ಸಾಂತ್ವನದ ಮಾತು, ಸಮಾಧಾನದ ಮಾತು, ಉಡಾಫೆ ಮಾತು, ಉದ್ದಡತನದ ಮಾತಲ್ಲ. ಕರೆಕ್ಟ್ ಕರೆಕ್ಟ್. ವಿಶ್ವನಾಥ್ ಸರ್ ಏನ್ ಹೇಳ್ತೀರಿ? ಯಾಕಂದ್ರೆ ಇದನ್ನ ಇದೇ ರೀತಿ ಮುಂದುವರಿಸ್ಕೊಂಡು ಹೋದ್ರೆ ಜನಕ್ಕೂ ಕೂಡ ಬೇಸರ ಬಂದ್ಬಿಟ್ಟಿದೆ.
ಏನಪ್ಪ ಹಿಂಗ್ ಮಾಡ್ತಾರಲ್ಲ ಇಂತಹ ಪರಿಸ್ಥಿತಿಯಲ್ಲೂ ಕೂಡ ಈ ತರ ಮಾತಾಡ್ತಾರಲ್ಲ ನಾವು ಇನ್ನು ಯಾರ ಹತ್ರ ಹೋಗಿ ಕೇಳಬೇಕು ಸ್ವಾಮಿ ಅಂತ ಕೇಳ್ತಾ ಇದ್ದಾರೆ ಜನ ಇವತ್ತು. ಯಾಕೆಂದ್ರೆ ಚುನಾಯಿತ ಸರ್ಕಾರ ಚುನಾಯಿತ ಜನಪ್ರತಿನಿಧಿಗಳು ಈ ತರ ಮಾತಾಡಬಾರ್ದು. ಅಲ್ಲಿ ಒಬ್ರು ಹೇಳ್ತಾರೆ ಅಕ್ಕಿ ಕೊಡಿ ಸ್ವಾಮಿ ಅಂತ ಅಂದ್ರೆ ಎಲ್ಲೈತ ಅಕ್ಕಿ ಸಾಯಿ ಹೋಗು ಅಂತ ಅಂದ ಅಕ್ಕಿ ಮಂತ್ರಿ. ಯಾರಾದ್ರೂ ಸಾಯಿರಿ ನಾನ್ ಬದುಕಬೇಕು ಅಂತ ಅವ್ರ ತಿರುಗಿ ಯಾರಾದ್ರೂ ಸಾಯಿರಿ ನಾನ್ ಮಾತ್ರ ಬದುಕಬೇಕು ಅಂತ. ಇಲ್ಲಿ ನೋಡಿದ್ರೆ ಒಬ್ರು ನೇಣ ಕಳ್ಳ ಅಂತಾರೆ, ಇನ್ನೊಬ್ರು ಪ್ರಿಂಟ್ ಮಾಡೋಣ ದುಡ್ಡು ಅಂತಾರೆ, ಇನ್ನೊಬ್ರು ಇನ್ನು ಹೇಳ್ತಾರೆ ನೋ 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 ನೋ. ಏನ್ ಸರ್ಕಾರ ನಾಯ್ಕು ಸರ್ಕಾರ ಅಂತ ಹೇಳ್ತಾರೆ, ಅದನ್ನು ಮಂತ್ರಿಗಳು ಅಂತ ಹೇಳ್ತಾರೆ. ಸಾರಿ ಇದಕ್ಕೇನ ದಯಮಾಡಿ ನಿಮ್ ಕೈಲಿ ಆಗದೆ ಹೋದ್ರೆ ಯು ಬೆಟರ್ ರಿಸೈನ್ ಅಂಡ್ ಗೆಟ್ ಔಟ್. ಪ್ರೆಸಿಡೆಂಟ್ ರೂಲ್ ಹಾಕೊಂಡು ಮಾಡ್ತಾರೆ, ಈ ದೇಶದಲ್ಲಿ ಎಲ್ಲೂ ಶೂನ್ಯ ಕ್ರಿಯೇಟ್ ಆಗಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಈ ಸಂವಿಧಾನದಲ್ಲಿ ಎಲ್ಲಿಯೂ ಕೂಡ ಶೂನ್ಯ ಕ್ರಿಯೇಟ್ ಆಗಲ್ಲ, ವ್ಯಾಕ್ಯೂಮ್ ಆಗೋದೇ ಇಲ್ಲ. ನಿಮ್ಮಿಂದ ಇನ್ನೊಬ್ಬ ಬಂದು ಮಾಡ್ತಾನೆ ಈ ಟೈಮ್. ಸರ್ ವಿಶ್ವನಾಥ್ ಸರ್, ಇಂತಹ ಸಂದರ್ಭದಲ್ಲಿ ನೀವು ಸರ್ಕಾರಕ್ಕೆ ಇದನ್ನ ನಿಭಾಯಿಸೋದಕ್ಕೆ ಯಾವ ರೀತಿ ಸಲಹೆ ಕೊಡ್ತೀರಿ ಸರ್? ಅಲ್ಲಿ ಇಲ್ಲ ನಿಭಾಯಿಸೋದಕ್ಕೆ ಪ್ರಾಮಾಣಿಕತೆ, ಒಂದು ಸಿದ್ಧತೆ, ಬದ್ಧತೆ ಇವು ಬಹಳ ಮುಖ್ಯ. ಯಾವಾಗಲೂ ಸರಿ ಬರೀ ಉಡಾಫೆ ಮಾತಾಡ್ತಾ ಹೋಗುದು, ಎಲ್ಲೂ ಪಾರದರ್ಶಕತೆ ಇಲ್ಲ. ಈ ತನಕ ಎಷ್ಟು ಖರ್ಚಾಗಿದೆ ಈ ಕೋವಿಡ್ ಇದಕ್ಕೆ ಅದು ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಇದು ಜನಕ್ಕೆ ಕೊಡ್ರಿ ಏನಾದ್ರೂ, ಅವ್ರಿಗೆ ಅದು ಕೊಡ್ತಾ ಇಲ್ಲ. ನೀವು ಲಾಕ್ಡೌನ್ ಅಂತೀರಿ, ಹೌದು ಲಾಕ್ಡೌನ್ ಅಪ್ಪ, ಹೋದ್ ಸರಿ ಕೊಡ್ತಾರೆ ಈ ತರನು ಕೊಡಿ, ಅದಕ್ಕೆ ಜಕ್ಕಿ ನೋಡಿ ಬೇರೆ ಬೇರೆ ರಾಜ್ಯದಲ್ಲಿ ಹೇಗೆ ಕೊಡ್ತಾ ಇದಾರೆ. ಪಿಣರಾಯ್ ಎರಡು ತಿಂಗಳಿಗೆ ಆಗುವಷ್ಟು ಎಲ್ಲಾನು ಪ್ಯಾಕ್ ಮಾಡಿ ಕೊಟ್ಬಿಟ್ರು. ಜಗನ್ ಯಾವ ರೀತಿ ನಡೆಸ್ತಾ ಇದ್ರಲ್ಲಿ, ಈಗ ಬಂದ ಸ್ಟಾಲಿನ್ ಯಾವ, ಅರೆ ನಿಮ್ಗೆ ಏನ್ರಿ ಬಂದಿರೋದು ನಿಮ್ಗೆ ಕಥೆ ಎಲ್ಲ. ಸೊ ದಯಮಾಡಿ ನಿಮ್ಮ ಬದ್ಧತೆ ಮತ್ತು ಸಿದ್ಧತೆ, ಪ್ರಾಮಾಣಿಕತೆ, ಕಮಿಟ್ಮೆಂಟ್ ನಿಮ್ಗೆ ಇಲ್ವೇ ಇಲ್ಲ. ಅದಕ್ಕೆ ಯಾವನಾದ್ರೂ ಸಾಯಿಲಿ ನಾವು ಹಂಗಾಗಲ್ಲ, ಹಂಗಾಗಲ್ಲ, ಹಂಗಾಗಲ್ಲ. ವಿಶ್ವನಾಥ್ ಸರ್ ಭವಿಷ್ಯ ವಿಶ್ವನಾಥ್ ಸರ್, ಒಂದ್ ವೇಳೆ ನೀವೇ ಸದಾನಂದ ಗೌಡರ ಸ್ಥಾನದಲ್ಲಿ ಇದ್ದಿದ್ರೆ, ಆ ಪ್ಲೇಸ್ ಅಲ್ಲಿ ಇದ್ದಿದ್ರೆ ಏನ್ ಮಾಡ್ತಾ ಇದ್ರಿ? ನಾನೇ ಆ ಸ್ಥಾನದಲ್ಲಿ ಇದ್ರೆ ಒಬ್ಬ ಮಂತ್ರಿಯಾಗಿ ನಾನು ಸಮಾಧಾನದಿಂದ ಇರ್ತಾ ಇದ್ದೆ ಮತ್ತು ಸಮಾಧಾನ ಮಾಡ್ತಾ ಇದ್ದೆ ಅವ್ರನ್ನ. ದಯವಿಟ್ಟು ಸ್ವಲ್ಪ ಸಹಕರಿಸಿ, ಏನೋ ಆಗ್ತಾ ಇದೆ, ಏನೋ ಮಾಡ್ತಾ ಇದ್ದೀವಿ, ನೀವು ಸಹಕಾರ ಬೇಕು, ಧೈರ್ಯ ತಗೋಬೇಕು, ನೀವು ಧೈರ್ಯ ಗುಂದಬಾರದು ಈ ಸಂದರ್ಭದಲ್ಲಿ ಅಂತಂತೇಳಿ ಅವ್ರಿಗೆ ಸಮಾಧಾನ ಮಾಡ್ತಾ ಇದ್ದೇನೆ. ಸಮಾಧಾನ ಮಾಡಿ ಮಾತಾಡ್ತಾ ಇದ್ದೆ ಬನ್ನಿ ದಯವಿಟ್ಟು ಅಂತ. ಅದನ್ನ ಬಿಟ್ಬಿಟ್ಟು ನೀವು ಒಬ್ರು ಏನ್ ಸರ್ವಜ್ಞರ, ಹೈಕೋರ್ಟು ಜಡ್ಜಸ್ ಸರ್ವಜ್ಞರ ನಮ್ದು ವ್ಯವಸ್ಥೆ ಇದೆಲ್ಲ, ಕೋರ್ಟು, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಪತ್ರಿಕಾರಂಗ, ಮಾಧ್ಯಮ, ಇವೆಲ್ಲ ನಮ್ಮ ವ್ಯವಸ್ಥೆ. ನಮ್ಮ ವ್ಯವಸ್ಥೆಯನ್ನು ಒಂದು ಸರ್ಕಾರವೇ ಟೀಕೆ ಮಾಡೋದಾದ್ರೆ ಸರ್ಕಾರದ ಈ ಕ್ಯಾಬಿನೆಟ್ ಮಿನಿಸ್ಟರ್ ಇಸ್ ದ ಗವರ್ನಮೆಂಟ್. ಮಿಸ್ಟರ್ ಸದಾನಂದ ಗೌಡ ಇಸ್ ದ ಗವರ್ನಮೆಂಟ್, ಇಸ್ ದ ಸೆಂಟ್ರಲ್ ಗವರ್ನಮೆಂಟ್. ಮಿಸ್ಟರ್ ಸುರೇಶ್ ರವಿ ಇಸ್ ದ ಸ್ಟೇಟ್ ಗವರ್ನಮೆಂಟ್. ದೇ ಮಸ್ಟ್ ಅಂಡರ್ಸ್ಟ್ಯಾಂಡ್ ದೇ ಮಸ್ಟ್ ನೋ ದಿ ಸ್ಪಿರಿಟ್ ಆಫ್ ದ ಮಿನಿಸ್ಟರ್. ಎಸ್ ಹೇಳಿ ಹೇಳಿ ರೇಷ್ಮೆ ಸರ್ ಹೇಳಿ. ಹರೀಶ್ ನೋಡಿ ಎಂತ ವಿಪರ್ಯಾಸ, ಯಾಕೆ ಅರ್ಥ ಆಗ್ತಾ ಇಲ್ಲ. ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ವಿಶ್ವನಾಥ್ ಸರ್, ರೇಷ್ಮೆ ಸರ್ ಮಾತಾಡ್ತಾ ಇದ್ದಾರೆ, ರೇಷ್ಮೆ ಸರ್ ಮಾತಾಡ್ತಾ ಇದ್ದಾರೆ. ಹಾ ಹೇಳಿ ಹರೀಶ್. ಎಂಥ ವಿಪರ್ಯಾಸ ಅಂತಂದ್ರೆ, ನಮ್ಮ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಆಗಿದ್ದ ಸದಾನಂದ ಗೌಡ ಇವತ್ತು ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್ ಇಲಾಖೆಯ ಮಂತ್ರಿಗಳು, ಇಡೀ ರಾಷ್ಟ್ರಕ್ಕೆ, ಇಡೀ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ, ಕೆಮಿಕಲ್ ಇಂಡಸ್ಟ್ರೀಸ್ ಅವರ ವ್ಯಾಪ್ತಿಗೆ ಬರುತ್ತೆ, ಅವರ ಅಧಿಕಾರ ವ್ಯಾಪ್ತಿಗೆ ಬರುತ್ತೆ. ಇವತ್ತು ರೆಮಿಡಿಸಿವಿರ್ ಉತ್ಪಾದನೆ ಆಗ್ಲಿ, ವ್ಯಾಕ್ಸಿನ್ ಉತ್ಪಾದನೆ ಆಗ್ಲಿ, ಇವೆಲ್ಲವೂ ಕೂಡ ನೇರವಾಗಿ ಅವ್ರ ಸುಪರ್ದಿಗೆ ಬರುವಂತದ್ದು. ರೈತರಿಗೆ ರಸಗೊಬ್ಬರ ಪೂರೈಕೆ ಒಂದ್ ಕಡೆ, ಮತ್ತೊಂದ್ ಕಡೆ ಎಲ್ಲ ರಾಸಾಯನಿಕಗಳು, ಫಾರ್ಮಸ್ಯೂಟಿಕಲ್ ಕಂಪನಿಗಳು ಎಲ್ಲವೂ ಅವ್ರ ವ್ಯಾಪ್ತಿಗೆ ಬರುತ್ತೆ. ಅವರಿಂದ ನಾವು ಏನಾದ್ರೂ ಪುರಾವೆ, ಖಚಿತ ಪುರಾವೆ ಆಧಾರಿತ ಒಂದು ಅಭಿಪ್ರಾಯವನ್ನು ನಿರೀಕ್ಷೆ ಮಾಡಿದ್ವಿ. ಪುರಾವೆ ಆಧಾರಿತ ಅಂದ್ರೆ ಎವಿಡೆನ್ಸ್ ಬೇಸ್ಡ್ ಒಪಿನಿಯನ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಅವರು ದಿಲ್ಲಿಯಿಂದ ಬೆಂಗಳೂರಿಗೆ ಬಂದ್ಬಿಟ್ಟು ಈ ತರದ ಉಡಾಫ್ ಹೇಳಿಕೆ ಕೊಡೋ ಅಗತ್ಯ ಇರಲಿಲ್ಲ. ಅಂದ್ರೆ ಅವರಲ್ಲಿ ಒಂದು ಮಾನಸಿಕ ಸಿದ್ಧತೆ ಇಲ್ಲ, ಬೌದ್ಧಿಕ ಚಿಂತನೆ ಇಲ್ಲ ಅಂತ ಕಾಣುತ್ತೆ. ಪ್ರಧಾನಮಂತ್ರಿ ಮೋದಿ ಅವರಿಗೆ ವಿರೋಧ ಪಕ್ಷದವರು ಯಾರೂ ಬೇಕಾಗಿಲ್ಲ, ಈ ಮಂತ್ರಿಗಳೇ ಸಾಕು.
ಅವರಿಗೆ ಏನಾದರೂ ಕಳಂಕ ಅಪಕೀರ್ತಿ ತರಲಿಕ್ಕೆ ಕರ್ನಾಟಕದ ಸುಮಾರು ಒಂದು ಡಜನ್ ಬಿಜೆಪಿ ನಾಯಕರುಗಳಿದ್ದಾರೆ. ಈ ತರ ಅಕಾಲಿಕವಾದ ಎಕ್ಸ್ಪ್ರೆಷನ್ಸ್ ಅಂದ್ರೆ ಭಾವ ತೀವ್ರತೆ ಭಾವುಕತೆ ಇಲ್ದಂತ ಭಾವಸ್ಪಂದನೆ ಇಲ್ದಂತ ಮಾತುಗಳನ್ನ ಆಡ್ಬಿಟ್ಟು ಇನ್ನಷ್ಟು ರೋಚಕ್ಕೆಬಿಸ್ತಾ ಇದ್ದಾರೆ. ಬಹಳ ದೊಡ್ಡ ವಿಪರ್ಯಾಸ. ನೀವು ನೆನ್ಪಿಡ್ಬೇಕು, ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ ಅವ್ರ ವ್ಯಾಪ್ತಿಗೆ ಬರುತ್ತೆ. ಕೆಮಿಕಲ್ ರೆಮಿಡಿಸಿವಿರ್ ಉತ್ಪಾದನೆ ಆಗಲಿ, ಅಜಿಥ್ರೋಮೈಸಿನ್ ಉತ್ಪಾದನೆ, ಇತರ ಯಾವ ರಾಸಾಯನಿಕಕ್ಕೆ ಸಂಬಂಧಪಟ್ಟಂತೆ ಅವ್ರಿಂದ ನಾವೇನು ನಿರೀಕ್ಷೆ ಮಾಡಿದ್ವಿ? ಅಯ್ಯೋ, ಖಚಿತವಾದ ಒಂದು ಹೆಜ್ಜೆ ತಗೊಂಡು ವ್ಯಾಕ್ಸಿನ್ ಮತ್ತು ರೆಮಿಡಿಸಿವಿರ್ ವಿಚಾರದಲ್ಲಿ ಸದಾನಂದ ಗೌಡರಿಂದ ಏನೋ ಒಂದು ವಿಶ್ವಾಸಾರ್ಹ ಹೇಳಿಕೆ ಬರುತ್ತೆ ಅಂತ ನೋಡಿದ್ರೆ ಇಂಥ ಹೇಳಿಕೆಗಳು ಬರ್ತಾ ಇದಾವೆ. ಸರ್ ಸರ್, ಅಧಿಕಾರದಲ್ಲಿದ್ದಂತಹ ಈ ಸಚಿವರುಗಳೇ ಈ ತರ ಒಂದು ಹೇಳಿಕೆಯನ್ನ ಕೊಟ್ರೆ, ವಿಶ್ವನಾಥ್ ಸರ್ ಅಧಿಕಾರದಲ್ಲಿದ್ದಂತಹ ಸಚಿವರುಗಳೇ ಇಂತಹ ಒಂದು ಹೇಳಿಕೆಯನ್ನು ಕೊಟ್ಟರೆ ಆ ಸ್ಥಾನದಲ್ಲಿರುವಂತಹ ಮುಂದುವರಿಯುವಂತಹ ನೈತಿಕತೆ ಅವರಿಗಿದೆಯಾ ಸರ್? ಯಾಕಂದ್ರೆ ಜನರಿಗೆ ಉತ್ತರ ಕೊಡಬೇಕಾದಂತವ್ರು ಅವರು. ಹೌದು, ರೇಷ್ಮೆ ಅವ್ರು ಹೇಳಿದ ರೀತಿನಲ್ಲಿ ಇವ್ರ ಡಿಪಾರ್ಟ್ಮೆಂಟ್ ಯಾವ್ದು, ಇವ್ರು ಮಂತ್ರಿಗಿರಿ ಯಾಕಿದ್ದಾರೆ? ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್. ಕೆಮಿಕಲ್ಸ್, ನೀವು ಇದೆಲ್ಲ ಕೋವಿಡ್ ಸಿ ಕೋವಿಶಿ ಮತ್ತೊಂದು ಯಾವ್ದು, ನೀವು ಲಸಿಕೆಗಳು ಮತ್ತೊಂದು ತಯಾರು ಮಾಡುವಂತವ್ರು, ಇಂಜೆಕ್ಷನ್ಸ್ ಔಷಧಿಗಳನ್ನು ತಯಾರು ಮಾಡುವಂತ ಮಂತ್ರಿ ನೀವು. ನೀವು ಬೆಂಗಳೂರಿಂದ ಹೋಗಿರೋರು, ನೀವು ಯು ಆರ್ ದಿ ರೆಪ್ರೆಸೆಂಟೇಟಿವ್ ಫ್ರಮ್ ದಿ ಬೆಂಗಳೂರು ಸಿಟಿ. ಬೆಂಗಳೂರು ಸಿಟಿಯಲ್ಲಿ ಇವತ್ತು ವ್ಯಾಕ್ಸಿನ್ ಇಲ್ಲ, ಬೆಂಗಳೂರು ಸಿಟಿಯಲ್ಲಿ ಔಷಧಿಗಳಿಲ್ಲ, ಬೆಂಗಳೂರು ಸಿಟಿಯಲ್ಲಿ ರೆಮ್ಡಿಸಿವಿರ್ ಇಲ್ಲ. ಅರೆ, ಏನ್ ಮಾಡ್ತಾ ಇದ್ದೀರಿ ಸ್ವಾಮಿ? ಯು ಆರ್ ದ ಮಿನಿಸ್ಟರ್ ಕನ್ಸರ್ನ್, ಬೇರೆ ಅಲ್ಲ, ಬೇರೆ ಯಾರು ಅಲ್ಲ ನೀವು. ಹೌದು, ನೀವು ಕನ್ಸರ್ನ್ ಮಿನಿಸ್ಟರ್ ಈ ತರ ನೇಣಾಕೋತೀವಿ ಅಂತ ಬಗ್ಗೆ ಏನ್ ಹೇಳ? ನೀವು ಅವ್ರು ಯಾರಿಗೂ ನೇಣಾಕಳಿ ಅಂತ ಹೇಳಿದ್ರೆ, ನೀವು ಕೆಮಿಕಲ್ ಮಂತ್ರಿ, ಒಂದಷ್ಟು ಪಾಯ್ಸನ್ ತಗೊಂಡ್ಬಿಡಿ ನೀವು. ಚೆಚ್ಚೆ ನೋ, ಇದನ್ನ ಕರ್ನಾಟಕದ ಜನ ನಿಮ್ಮಿಂದ ನಿರೀಕ್ಷೆ ಮಾಡಲ್ಲ. ಕರ್ನಾಟಕದ ಜನರು, ಭಾರತದವರು ನಿಮ್ಮಿಂದ ನಿರೀಕ್ಷೆ ಮಾಡುವಂತದ್ದು ಸಮಾಧಾನ, ಸಾಮರಸ್ಯ ಮತ್ತು ಜನಕ್ಕೆ ಎಲ್ಲೋ ಒಂದು ಸಾಂತ್ವನ ಹೇಳಬೇಕು. ಮತ್ತು ಅದಕ್ಕೇನ್ ಬೇಕು ಅದನ್ನ ಮಾಡ್ತಾ ಹೋಗ್ಬೇಕು, ಬರೀ ಮಾತಲ್ಲ, ಕಾರ್ಯದಲ್ಲೂ ಆಗ್ಬೇಕು, ಪಾರದರ್ಶಕತೆ ಇರಬೇಕು. ಎಸ್ ಸರ್, ಎಸ್ ಸರ್. ವಿಶ್ವನಾಥ್ ಸರ್, ಇಷ್ಟೊತ್ತು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ರವೀಂದ್ರ ರೇಷ್ಮೆ ಸರ್, ನಿಮಗೂ ಕೂಡ ಧನ್ಯವಾದಗಳು ಇಷ್ಟೊತ್ತು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಕ್ಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಹರೀಶ್.